ಬರ್ರಿ ಒಂದ್ ಸೈತ ಬನ್ನಿ ಹುಕುಮ ಚಾಲ್ತಾನ ಮೂಗ ಉಡಾಕತ್ತಾರಲ್ಲ ಮೂಗ ಉಡಾಯ್ತಾರ ಕೊತ್ತಂಬರಿ ಮೆಣಸಿನಕಾಯಿ ಒಂದೇ ಬಟಾಟಿ ಒಂದ್ ಎರಡ್ ಮೂರು ನಾಲ್ಕು ಉಳ್ಳಾಗಡ್ಡಿ ಹಚ್ಚಿ ಬಜ್ಜಿ ಮಾಡ್ಬೇಕಂತೇಳಿ ಮಾವ ತಿನ್ನಲ್ಲ ಹೇಳಿದ್ರೆ ಬಾಳ ಇಷ್ಟ ಬಜ್ಜಿ ಅಂದ್ರ ಅದ್ರ ಹೊರಬೇಕು ಅಂತಾರ ಬಾಳ ಇಷ್ಟ ಬಜ್ಜಿ ಅದ ಸುಖಾಂತ ಇಷ್ಟ ನೋಡಿರಲ್ಲ ನಾವು ಮನ್ಯಾಗ ಯಾವಾಗ ಹಳೆ ಬಿಡದ ಬಜ್ಜಿ ಮಾಡಿದ್ರೆ ಮಾಡ್ತಿದ್ವಿ ಈಗ ಅವ್ರು ತಿನ್ನಲ್ಲ ಸೊನ್ನೆ ಇಷ್ಟಪಟ್ಟು ತಿಂದ್ರ ಅದೇನ ಅಂತಾರಲ್ಲ ಮತ್ತ ಅವ್ರೊಬ್ರು ತಿನ್ಲಿಕ್ಕೆ ಏನಾಯ್ತು ಓದೋರ ಆಟ ಉಪ್ಪ ತಿನ್ನಲ್ಲಿ ಉಪ್ಪ ಬಜ್ಜಿ ಹಾಕಿಲ್ಲ ಎರಡ್ ಬಜೆ ತಿನ್ಬೇಕ ಬಾಳ ಅವು ನೀರ್ ಹಾಕ ಮತ್ತ ಎಲ್ಲ ಕಡೆ ಸಾಫ್ ಇರ್ತದ ಎಲ್ಲಿ ಕರ್ಕಿಡಲ್ಲ ಮೊನ್ನ ನೋಡ್ರಿ ಅವ್ರ ಮಾವ ಅಜ್ರ ಪುತ್ರ ಟೈಮ್ ಇಲ್ಲ ಒಂದ್ ಸ್ವಲ್ಪ ಹಿಡಿದಾಗ ಇರ್ತದ ಅಡುಗೆ ನೋಡ್ರಿ ಅದ್ರ ಟೈಮ್ ಆಗೈತಿ ಬದಿಯಿಂದಲೇ ಮಾಡಿದ್ರು ಬೇಸಿ ಅಡುಗೆ ಅದು ಕರ್ಗಿರೋದಲ್ಲ ಕಮ್ಮಿ ಏಯ್ ಎತ್ತಿಟ್ರು ಬಜ್ಜಿ ಏನ ಬಂತಕ್ಕ ಏನ ಬಂತು ಅಂದ್ರೆ ಕಟ್ ಮಾಡ ಹೇಳ ಸ್ವಲ್ಪ ಏನ ಬಂತು ಹಂಗ ತೋರ್ಸ್ಲಿ ಕಟ್ ಮಾಡಲ್ಲ ಇದನ್ನ ತೋರಿಸ್ತೀನಿ ಕಟನ್ ಆಗೋದ ಯಾವ ಗೊತ್ತದ ಹಿಂಗ ಬಂತು ಅಂದಿಲ್ಲ ಈಗ ಚೂರು ಬಜ್ಜಿ ಏನಕ್ಕ ಮಲ್ವಂಟ್ಲೋಳಿ ಹೇಳಿ ಮಲ್ವಂಟ್ ನೋಡು ಯಾವ ಮಂಟ್ಲೋಳಿ ಹೇಳಿ ಹಾಯ್ ಮಂಟ್ಲೋಡ್ ಹಾಯ್ 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 ಹೆಂಗ ಮಾಡ ಕಟ್ ಮಾಡಿ ಇಡ ಮಾಡ ಗ್ರಾಚ್ ಹಾಕಿ ಗೊತ್ತ ಇಲ್ಲ ಹಾಗೆ ಇಲ್ಲ ಹಾಗೆ ಹೋಗಿ ಸ್ವಲ್ಪ
ಅಲ್ಲಿ ಪೈನ್ ಹಾಕೀನಿ ಈಗ ಅಲ್ಲಿ ಪೈನ್ ಎಷ್ಟು ಆಗಿತ್ತು ಇನ್ನು ಎರಡು ಸಲ ಆಗ್ಬೋದು ಅಷ್ಟೇ ಇನ್ನೂ ಎರಡು ಸಲ ಆಗ್ಬೋದು ಬಗ್ಗೆ ತೋರಿಸಿಲ್ಲ ಅಂತ ಮಧ್ಯಾಹ್ನ ಉಂಟಿದವನ ನಾಲ್ಕನೇ ಟೈಮ್ ಹೊಡಿತಿರು ಹಂಗ ಅಲ್ಲ ನಿಮ್ಮ ಮಗ ನಾ ಐದು ಟೈಮ್ ಹೊಡಿತಾನಂಗ ನನಗ್ ಬಡ್ತಿಲ್ಲ ಗಲ್ಲೆ ಪಟ್ಟಿ ಕುಂದ್ರ ಸುಮ್ ಫುಲ್ ಪಕ್ಕ ಕ್ಲಿಯರ್ ಆಟ ನಾ ಕ್ಯಾಂಪ್ ನಮ್ಮವ್ ಹಿಂಗತ್ರ ಏನು ಮಾಡದಲ್ಲ ಮಾಡಿ ನಿಂತಿನಿ ಮ್ಯಾಟ್ ಕಿತ್ ಬಿಡ್ತೇನೆ ಏನೋ ನೋಡಲ್ಲ ನಮ್ಗೆ ಹುಕುಮ ಚಾಲ್ತಾನವಾ ಕರಂಗ ಶಿಕ್ಷಕ ಹುಳ ಇಡ್ತ ನೋಡ್ರಿ ನಾಯಿ ಸಮಯ ಕಡೆಗೆ ಹೋಗ್ಕೋಣ ಸಾಕಲ್ಲ ಕಿಡ ಕುದಿ ಅಣ್ಣ ಒಂದು ಕರ್ಗಂದ್ರಲ್ಲ ಚಲೋ ಕುದಿನೋಡ ಮಗ ಜಗ ಚೇಂಜ್ ಮಾಡ್ತೀನಿ ಅಂತ ಅಂದಲ್ಲ ಪೂರ್ತಿ ಕೆಳಗ್ ಬಂದಿನ ಲೈಟೆ ಹೋಗ್ಬಿಟ್ಟಿದ್ವ ಆಮೇಲೆ ಮತ್ತೆ ಓಂಕಾರ ಇದ್ದಿದ್ದ ಅತ್ತೆಯರು ಕೂಡ ಹೊರಗಡೆ ಹೋಗಿದ್ರು ನೋಡ್ರಿ ಅವ್ರು ಬಂದ್ರೆ ಸ್ವಲ್ಪ ಚಾ ಮಾಡ್ಕೊಡ್ತೀನಿ ನೆಕ್ಸ್ಟ್ ಏನೈತಿ ಸ್ವಲ್ಪ ಅಡಿಗೆ ಏನಾದ್ರು ಮಾಡ್ಬೇಕು ಅನ್ಕೊಂಡು ಅಡಿಗೆಗೆ ಅದು ಇದು ತಯಾರು ಮಾಡಿದ್ದೆ ಓಂಕಾರ ಅಂತ ಹೇಳಕತ್ತಿದ್ದೆ ನೋಡ್ರಿ ಬಿಟ್ರ ಚೇಂಜ್ ಮಾಡಿದ್ರ ಹೋದ್ರ ಅಂತೇಳಿ ಅನ್ಕೊಂಡಿದ್ದೀವಿ ನಾವು ಮಮ್ಮಿ ಬಂದ್ರೆ ಮಮ್ಮಿ ಬಂದ ತಕ್ಷಣ ಸ್ವಲ್ಪ ಅಳದು ಕರೀದು ಎಲ್ಲ ಮಾಡಿದ್ರ ಅದಾದ್ಮೇಲೆ ಬ್ಲಡ್ ಚೆಕಪ್ ಬರ್ಕೊಡ್ರಿ ಮತ್ತೊಂದ್ಸಲ ಡಾಕ್ಟರ್ ಬಂದು ಚೆಕ್ ಮಾಡಿ ಹೋಗ್ತಾರ ಒಂದ್ ಗಂಟೆ ಹಿಂಗೆ ಬರ್ತಾರೆ ನೋಡಿ ಡಾಕ್ಟ್ರು ಅವರು 12 ಗಂಟೆ ತನಕ ನಾಲ್ಕು ತಂದಾಗಿ ಇರ್ತಾರಲ್ಲ ಅಲ್ಲಿಂದ ಬರಕ್ಕ ಸ್ವಲ್ಪ ಟೈಮ್ ಹಿಡಿತೈತಿ ಬಸ್ಸಿಗೆ ಬಂದ್ರೆ ಒಂದು ತಾಸು ಬೇಕೇ ಬೇಕು ಅವ್ರ ಗಾಡಿ ಒಳಗೆ ಬರ್ತಾರೆ ಅಂತಂದ್ರೆ ಜಲ್ದಿ ಬರ್ತಾರೆ ಒಂದ್ ಗಂಟೆಗೆ ಬಂದ್ರಪ್ಪ ಅಂತಂದ್ರೆ ಮ್ಯಾಗ ಕೆಳಗ ಎಲ್ಲ ಕಡೆ ರೌಂಡ್ ಹೊಡೆದು ಬರ್ತಾರೆ ಅವರು ರೌಂಡ್ ಹೊಡೆದು ಬಂದಿಸ್ ಅಂದ್ರೆ ಪೇಷಂಟ್ಗಳು ಅಡ್ಮಿಟ್ ಆದವ್ರೆ ಇರ್ತಾರೆ ನೋಡ್ರಿ ಒಳಗೆ ಕಾಮಣಿಗೆ ಅಂತೇಳಿ ಕೂಸುಗಳು ಕಾಜಿನ ಒಳಗೆ ಲೈಟಿನ ಹುಡುಕ ಇಟ್ಟಿರ್ತಾರಲ್ಲ ಐ ಸಿ ಒಳಗೆ ಹಿಂಗತ್ತೆ ಅಲ್ಲಿ ಫಸ್ಟ್ ಒ ಪಿ ಡಿ ಅದೆಲ್ಲ ಮುಗಿಸ್ಕೊಂಡು ಎಷ್ಟು ನೆಕ್ಸ್ಟ್ ಇನ್ನೈತಿ ಮ್ಯಾಗ ಸ್ವಲ್ಪ ದೊಡ್ಡ ಏಜ್ ಇತ್ತು ಏಜ್ ಆದ ಹುಡುಗರು ಅವ್ರ ನೆನ್ತಿ ಒಳಗೆ ಇಟ್ಟಿರ್ತಾರೆ ಪಾಪುಗಳಿಗೆ ನಾವೇನು ಅಡ್ಮಿಟ್ ಆಗಿರ್ತೀವಿ ನೋಡ್ರಿ ಸ್ವಲ್ಪ ದೊಡ್ಡ ಹುಡುಗರು ಅವೇನೈತಿ ಎಲ್ಲ ಸ್ಪೆಷಲ್ ರೂಮ್ ಒಳಗೆ ಜನರಲ್ ರೂಮ್ನಾಗ ಪ್ರತಿಯೊಬ್ಬರ ಕಡೆನೂ ಹೋಗಿ ಒಂದೊಂದು ಪ್ಯಾಡ್ ಕೊಟ್ಟಿರ್ತಾರೆ ನಮ್ಗೆ ಕೀಪ್ರೇಟ್ ಬ್ಲ್ಯಾಟಿಂಗ್ ಅಂತೀವಿ ನಾವು ಅದನ್ನು ಅದರೊಳಗೆಲ್ಲ ಚೆಕ್ ಮಾಡ್ತಿರ್ತಾರೆ ನೋಡ್ರಿ ಮೂರು ಟೈಮು ಎಲ್ಲ ಕೈಯನವರು ಏನೇನು ಏನಂತ ಹೇಳಿ ಬರೆದು ಕೊಟ್ಟಿರ್ತಾರೆ ಬಂದ ತಕ್ಷಣ ಅದನ್ನ ನೋಡ್ತಾರೆ ಅದನ್ನ ನೋಡಿ
ಅದ್ರ ಮ್ಯಾಗ ಅವ್ರು ಹೇಳ್ತಾರ ನಮ್ಗ. ಮಮ್ಮಿ ಬಂದಾಗ ಅವ್ರು ಬಂದ್ರು, ನಮ್ಮ ಮಾತಾಡ್ಸಿದ್ರು ಮಮ್ಮಿ ಕೂಡ, ನೀವು ರೀ ಆರಾಮ ಅದಿರಿ ಅಂತ ಹೇಳ್ಬಿಟ್ಟು ಮಮ್ಮಿ ಕೂಡ ಅವರು ಕೂಡ ಹೇಳಿದ್ರು ಮಮ್ಮಿಗೆ. ನೆಕ್ಸ್ಟ್ ಏನೈತಿ, ಆಮೇಲೆ ಮಮ್ಮಿಗೆ ಹೇಳಿದೆ ನಾನು, ಮಮ್ಮಿ ಬ್ಲಡ್ ಚೆಕಪ್ ಬರ್ಕೊಟ್ಟಾರ ಹೋಗ್ಬರ್ತೀನಿ ಸಿ, ಮಮ್ಮಿ ನಾನು ಬರ್ತೀನಿ ನಡಿ ಅಂತ ಹೇಳಿದ್ರು. ಹೋದಾಗ ಅವಾಗ ಎರಡು ಸಲ ನೋಡಿದ್ನಲ್ಲ, ಅಷ್ಟು ಏನು ಅನಿಸ್ಲಿಲ್ಲ, ಮಮ್ಮಿ ಕೂಡ ಇದ್ಲ, ಮಮ್ಮಿ ಹಿಡಿದ್ಲು. ಆಮೇಲೆ ನಮ್ಮ ಊರಾರು ಇನ್ನೊಬ್ರು ಯಾರು ಅಡ್ಮಿಟ್ ಆಗಿದ್ರು, ಸೈತಾಕನ್ ಫ್ರೆಂಡ್ ಅವರು, ಅವ್ರು ಅಡ್ ಕೂಡ ಅಡ್ಮಿಟ್ ಆಗಿದ್ರು. ಮಮ್ಮಿ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊಂಡು ನಿಂತರು. ರಿಪೋರ್ಟ್ ಬಂತು, ರಿಪೋರ್ಟ್ ಬಂದಿಂದ ಎಲ್ಲ ಡಾಕ್ಟ್ರು ಮುಗ್ದಿಂದ ಮತ್ತೆ ಡೈಲಿ ತೋರಿಸ್ಕೊಳಕಂತ ಬಂದಿರ್ತಾರೆ ನೋಡ್ರಿ ನಮ್ಮ ರೀತಿನೇ, ಇದೆಲ್ಲ ರೌಂಡ್ ನೋಡಕ್ ಬಂದಿಂದ ಮತ್ತೆ ಡೈಲಿ ತೋರಿಸ್ಕೊಳ್ಳೋಂತ ಬಂದಿರ್ತಾರಲ್ಲ ನಂಬರ್ ಹಚ್ಚಿದವರು, ಅವ್ರದ್ದೆಲ್ಲ ಮುಗಿದಾದ್ಮೇಲೆ ನಮ್ಮನ್ನ ನೋಡ್ತಾರೆ, ಅಡ್ಮಿಟ್ ಆದವ್ರು ರಿಪೋರ್ಟ್ಗಳು ನೋಡ್ತಾರೆ. ಕೆಳಗೆ ಬರ್ಬೇಕು ನಾವು ವಾಪಸ್, ನಾವಿದ್ದ ಜಾಗದಾಗ ನೋಡಿರ್ತಾರಲ್ಲ ಅದು ಬಿಟ್ಟು ಅವಳ ಬ್ಲಡ್ ಚೆಕಪ್ ಅದೆಲ್ಲ ಬಂದಿರ್ತದೆ ನೋಡ್ರಿ. ಅವಳನ್ನ ಅವ್ರು ಏನು ಚೆಕ್ ಮಾಡ್ತಿರ್ತಾರಲ್ಲ ಒಂದು ಕಡೆ ಕುಂತಿರ್ತಾರಲ್ಲ ಅಲ್ಲಿ ಬರ್ಬೇಕು ನಾವು. ಬಂದು ಅಲ್ಲಿ ಚೆಕ್ ಮಾಡಿಸ್ಕೊಂಡು ನಾವು ಚೆಕ್ ಮಾಡಿಂದ ರಿಪೋರ್ಟ್ ಎಲ್ಲ ನಾರ್ಮಲ್ ಐತಿ, ಇವತ್ತು ನೀವು ಹೋಗ್ಬೋದು ಅಂತ ಹೇಳಿದ್ರು. ಆಯ್ತಾರೆ ಖುಷಿ ಆಯ್ತು. ಇನ್ನೊಂದು ಏನಪ್ಪ ಅಂತಂದ್ರೆ, ನಾನೇನು ಓಂಕಾರನ ಅಡ್ಮಿಟ್ ಮಾಡಿದ್ದೆ ನೋಡ್ರಿ, ಎರಡನೇ ದಿನಕ್ಕನ ಒಬ್ಬ ಲೇಡಿ ಬಂದಿದ್ರು, ಬಹುಶಃ ಒಂದು 20-25 ಏಜ್ ಇರ್ಬೋದು ಏನೋ, ನನ್ನ ಅಷ್ಟೇ ಇರ್ಬೋದು ಅಂತ ಅನ್ಕೋತೀನಿ ನಾನು. ಅವರೇ ನನ್ನ ಒಳಗಡೆ ಹೋಗಿ ಈ ಥರ ಓಂಕಾರ ಅನ್ನೋದೆಲ್ಲ ಚೆಕ್ ಮಾಡಿದ ನಾನು ಚೆಕ್ ಮಾಡಿದಾರಲ್ಲ ಅದನ್ನ ರಿಪೋರ್ಟ್ ತೊಗೊಂಡು ಹೋಗಿದ್ದೆ ನಾನು. ಅವ್ರು ಬಂದು ಕೆಸಿ ಅವರು ಓಂಕಾರಿಗೆ ಹೇಳತ್ತಾರ, ನೀರು ಕುಡಿಸ್ರಿ ಸ್ವಲ್ಪ ನಿಪ್ಪೊಂದ್ಲಿಂತ ಬಿಸಿ ನೀರು ಕಾದ ಆದ್ಮೇಲೆ ಸ್ವಲ್ಪ ನೀರು ಕುಡಿಸ್ರಿ, ಜಳ ಭಾಳ ಐತೆ ಇವಾಗ ಅಂತೇಳಿ. ಸ್ವಲ್ಪ ಸ್ವಲ್ಪ ಒಂದು ML ಇದು 5 ML 10 ML ಒಂದು ಟೈಮಿಗೆ ಅಷ್ಟೇ ಕುಡಿಸ್ರಿ, ಒಂದಿನಕ್ಕೆ 3-4 ವರೆ ಅಷ್ಟೇ ಕುಡಿಸ್ರಿ ಅಂತ ಹೇಳಿದ್ರೆ, ಆಯ್ತು ಸರಿ ಸರಿ ಅಂತ ಹೇಳತ್ತಿದ್ವಿ. ಅದು ನಿಪ್ಪಲು ಕೂಡ ಬಿಸಿ ನೀರೊಳಗೆ ಕುದಿಸ್ಬೇಕು ಹಿಂಗೆಲ್ಲ ಹೇಳತ್ತಿದ್ರು ಅವ್ರು. ಆಯ್ತು ಸರಿ ಅನ್ನತ್ತಿದ್ವಿ. ಅಲ್ಲಿ ನಿಂತ್ಕೊಂಡು ಅವ್ರು ಮಾತಾಡಾಕ್ತಿದ್ರು, ಏನೇನು ಹೇಳಾಗ್ತಿದ್ರು ನನಗೆ. ನೆಕ್ಸ್ಟ್ ಏನೈತಿ, ಹೊರಗಡೆ ಬಂದಾಗ ಅಂದ್ರೆ ನೀವು ಸರ್ವ್ ಸಿಸ್ಟರ್ ಅಲ್ವಾ ಅಂತೇಳಿ, ನಾನು ಹೌದ್ರಿ ಅಂತಂದ್ವಿ. ನನ್ನ ನಾವು ನಿಮ್ಮ ವಿಡಿಯೋ ನೋಡ್ತೀವಿ, ನೀವು ಓಂಕಾರಂದ ಸಣ್ಣ ಪಪ್ಪಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ ಈ ಭಾಗ್ಯವಂತಿ ಆಸ್ಪಿಟಲ್ ಅಂತ ಹೇಳಿದ್ರಲ್ಲ, ಆ ವಿಡಿಯೋ ನೋಡೇ ನಾವು ಈ ದವಾಖಾನೆಗೆ ಬಂದೀವಿ ನಾವು ನಮ್ಮ ಪಾಪಗೆ ತೋರಿಸ್ಕೊಳಕ ಅಂದ್ರೆ ಫುಲ್ ಖುಷಿ ಆಯ್ತು ನೋಡ್ರಿ. ಯಾಕಪ್ಪ ಅಂತಂದ್ರೆ, ನನ್ನ ವಿಡಿಯೋ ನೋಡ್ಕೇಸಿ ಒಬ್ಬರಾದ್ರೂ ಅಲ್ಲಿಗೆ ಬಂದ್ರಲ್ಲ ಅಂತ ಹೇಳ್ಕೇಸಿ, ಅದು ವಿಡಿಯೋ ಮಾಡೋ ಟೈಮ್ದಾಗೂ ಹೇಳಿದ್ದೀನಿ ನಾನು, ಯಾರಿಗಾದ್ರೂ ಚಿಕ್ಕ ಮಕ್ಕಳಿದ್ರ ಈ ದವಾಖಾನೆ ನಿಮ್ಗೆ ಅನುಕೂಲ ಆಗುತ್ತೆ ನೋಡ್ರಿ, ಆರಾಮ ಅಕ್ಕರ ಹುಡುಗರು ಅಂತೇಳಿ ಅವರು ಕೂಡ ಬಂದಾರ. ಅದು ನನಗೆ ಹೇಳಿದ್ರಲ್ಲ ಭಾಳ ಖುಷಿ ಅನಿಸ್ತು. ಅದು ಒಂದು ಡಾಕ್ಟ್ರಿಗೆ ನಾವು ಭೇಟಿಯಾಗಿ ಹೊರಗಡೆ ಬರೋ ಟೈಮ್ದಾಗ ಒಂದು ಅಂದ್ರೆ ಎಲ್ಲರನ್ನೂ ಒಳಗೆ ಕಳಿಸ್ತಿರ್ತಾರೆ ನೋಡ್ರಿ ಅಣ್ಣಗಳು, ಅಲ್ಲಿ ಅಲ್ಲಿ ನಿಂತು ಅವ್ರು ಹೇಳಿದ್ರು, ಅವ್ರು ಅಲ್ಲಿ ನಿಂತವ್ರು ಏನು ಅಣ್ಣ ಇರ್ತಾರೆ ನೋಡ್ರಿ ನಮ್ಮ ಒಳಗೆ ಕಳಿಸೋರು, ಅದೆಲ್ಲ ಗುಳಿಗೆ ಮತ್ತು ಗುಳಿಗೆ ಬರೆದು ಕೊಟ್ಟಿಂದ ಡಾಕ್ಟರ್ ಬರೆದು ಕೊಡ್ತಾರೆ ಅಷ್ಟೇ, ಅವ್ರು ಹೆಂಗೆ ಬರೆದು ಕೊಟ್ಟಾರ ಎಷ್ಟು ಹೆಂಗೆ ಹಾಕ್ಬೇಕು ಅನ್ನೋದು ಅವ್ರು ಬರೆದು ಕೊಡ್ತಿರ್ತಾರೆ. ಅಣ್ಣಗಳು ಕೇಳಿದ್ರು, ಏನ್ರಿ ಅವ್ರು ಏನೋ ಹೇಳತ್ತಿದ್ರಲ್ರಿ ನಿಮ್ಮ ನೋಡೋ ನೋಡ್ತೀವಿ ಹಂಗ ಹಿಂಗ ಅಂತೇಳಿ ಅಂತಂದ್ರೆ, ಆದ್ರೆ ಜಾಸ್ತಿ ನನ್ಗೆ ಅವ್ರ ಜೋಡಿ ಮಾತಾಡೋಕ್ಕಾಗಲಿಲ್ಲ, ಅವ್ರ ಹೆಸರು ಕೇಳೋಕ್ಕಾಗಲಿಲ್ಲ, ಕಮೆಂಟ್ ಮಾಡ್ತಿರ್ತಾರ ಏನೋ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರು ಅವ್ರ ಪಾಪುಗೆ ತೋರಿಸ್ಕೊಳಕ್ಕೆ ಬಂದಿದ್ರೆ ನಾವು ನಮ್ಮ ಓಂಕಾರದ್ದು ಒಂದಿದ್ದು ಇತ್ತು ನೋಡ್ರಿ ನನಗೆ. ಹಂಗಾಗಿ ದಯವಿಟ್ಟು ಈ ವಿಡಿಯೋ ನೋಡಕತ್ತಿದ್ರಪ್ಪ ಅಂತಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ತಾಳಿಕುಟ್ಟಿ ದವಾಖಾನೆಯೊಳಗೆ ಭಾಗ್ಯವಂತಿ ಹಾಸ್ಪಿಟಲ್ ಒಳಗೆ ನಾನೇ ನಿಮಗೆ ಭೇಟಿಯಾಗಿದ್ದು ಅಂತೇಳಿ ಖುಷಿ ಆಗುತ್ತ. ಇನ್ನೇನು ನೋಡ್ರಿಪ್ಪ, ನಾನು ನಮ್ಮ ಪಾಪ ಆರಾಮಿಲ್ಲ ಅಂತೇಳಿ ಹೋಗಿದ್ನಿ, ಅದನ್ನ ನೋಡೇನೆ ಅವ್ರು ಬಂದಾರ ಅಂತಂದ್ರೆ ಅವ್ರಿಗೆ ಚಲೋ ಅನಿಸೈತಿ. ಡಾಕ್ಟರ್ ಚಲೋ ಅದಾರ ಅವ್ರು, ನಿಜಕ್ಕೂ ಭಾಳ ಚಲೋ ಅದಾರ. ಆದ್ರೆ ನಂಗೆ ಜಾಸ್ತಿ ಮಾತಾಡೋದಾಗಲಿಲ್ಲ. ಅವ್ರು ಕೇಳಿದ್ರು ಅಣ್ಣ ಅಣ್ಣ ಕೇಳೋದ ಹೇಳಿದ್ರು, ಹಿಂಗಡ ನಾನು ಯೂಟ್ಯೂಬ್ ಐತಿ ಚಾನಲ್ ಫಸ್ಟ್ ನಮ್ಮ ಅಕ್ಕ ಮಾಡ್ತಿದ್ದೆ, ನೆಕ್ಸ್ಟ್ ನಾನು ಮಾಡಕತ್ತೀನಿ ಇವಾಗ. ಓಂಕಾರ ನಮ್ಮ ಸಣ್ಣ ಪಪ್ಪನ ಇವನ್ನೇ ಇವಾಗೇನು ಅಡ್ಮಿಟ್ ಮಾಡ್ಯನಲ್ಲ, ಇವಾಗೆ ಕಾಮಿನಿ ಆದಾಗ ಇಲ್ಲೇ ಬಂದಿದ್ನಲ್ಲ ಅವಾಗೆಲ್ಲ ವಿಡಿಯೋ ಮಾಡಿ ಹಾಕಿದ್ನಿ, ಅದನ್ನ ನೋಡಿ ಅವ್ರು ಇಲ್ಲಿ ಬಂದಿವಿ ಅಂತ ಹೇಳಿದ್ರಣ್ಣ ಅಂತೇಳಿ. ಹೌದ್ರಿ ನಿಮ್ಮ ಚಾನಲ್ ಹೆಸರು ಏನು ಹೇಳ್ರಿ ಅಂತೇಳಿ ಆ ಚಾನಲ್ ಹೆಸರು ಕೇಳಿ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ. ಚಲೋ ರೀ, ಚಲೋ ಮಾಡ್ತೀರಿ ನೀವು, ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿರಿ, ಅದಕ್ಕೆ ಎಲ್ಲದಕ್ಕೂ ಒತ್ತು ಕೊಟ್ವಿ ಅಂತಂದ್ರೆ ಏನಾದರೂ ಸಾಧಿಸ್ಬೋದು. ಯಾವುದೇ ಕೆಲಸ ಆಗಲಿ ನಾವು ಇಂಟ್ರೆಸ್ಟ್ ಕೊಟ್ಟು ಮಾಡಕತ್ತೀವಪ್ಪ ಅಂದ್ರೆ ಎಲ್ಲನೂ ಕೈ ಹಿಡಿತೀವಿ. ಕೇಳಿದ್ರಲ್ಲ ಹೆಂಗೆ ಮಾಡಾತೀರಿ, ಹೆಂಗೆ ನಡೆದೈತಿ, ಪೇಮೆಂಟ್ ಬಂದೈತಾ ಅಂತೇಳಿ ಹೇಳಿದ್ನಿ. ಪೇಮೆಂಟ್ ಬಂದೈತೆ ಅಣ್ಣ, ಫಸ್ಟ್ ಪೇಮೆಂಟ್ ನಾನು ಸ್ಟಾರ್ಟ್ ಮಾಡಿ 8 ತಿಂಗಳಾಯ್ತು, 1 ತಿಂಗಳೊಳಗೆ ಮಾನಿಟೇಷನ್ ಆನ್ ಆಯ್ತು ನಂದು, ಅದ್ರ ನೆಕ್ಸ್ಟ್ ಪೇಮೆಂಟ್ ಬರಬೇಕಾದಷ್ಟು ದಿನ ಹಿಡಿತು ಅಂತೇಳಿ ಖುಷಿ ಪಟ್ರಿ ನೋಡ್ರಿಪ್ಪ. ಇದೆಲ್ಲ ಮುಗಿತನೋ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಕೊಟ್ರು ನೋಡ್ರಿ. ಡಿಸ್ಚಾರ್ಜ್ ಕೊಡೋಣ ನಮಗೆ ಅದೆಲ್ಲ ಏನು ಟ್ಯಾಬ್ಲೆಟ್ ತೊಗೊಂಡಿರ್ತೀವಿ ಏನಾಗಿರ್ತೈತಿ ಎಲ್ಲ ಪ್ರತಿಯೊಂದು ಬಿಲ್ ಬೇಕು ನಮ್ಗೆ. ಯಾಕಂದ್ರೆ ನಮ್ಮ ಕಂಪ್ನಿ ಒಳಗೆ ತೋರಿಸ್ಬೇಕು ನಾವು ಇಷ್ಟು ಖರ್ಚಾಗೈತಿ, ಈ ಥರ ಮಗುವಿಗೆ ಆರಾಮ ಈ ಥರ ಮಗುವಿಗೆ ಆರಾಮಿದ್ದಿಲ್ಲ ಅಂತ ಹೇಳ್ಕೇಸಿ ಅದನ್ನೆಲ್ಲ ಇಸ್ಕೊಳತ್ತಿಗೆ ಟೈಮ್ ಆಗಿಬಿಡ್ತು ನಮಗೆ. ಟೈಮ್ ಎಷ್ಟು ಗಂಟೆ ಅಂದ್ರೆ 4:30 ಆಯಿತು ನಮಗೆ ಡಿಸ್ಚಾರ್ಜ್, 2:30 ಹಿಂಗಾಗಿತ್ತು. ಆದ್ರೆ ಅದೆಲ್ಲ ಮಾಡ್ಕೋಷ್ಟೊತ್ತಿಗೆ ಲೇಟ್ ಆಯ್ತು ನಮಗೆ, ಗುಳಿಗೆ ಅಂಗಡಿಯವ್ರು ಸಿಕ್ಕಿದ್ದಿಲ್ಲ ನಮಗೆ.
ಅವ್ರ ಗುಳಿಗೆ ಅಂಗಡಿಯಾಗ ಬಂದ್ ಕೇಸಿ ಇಲ್ಲ ಅವ್ರಿಲ್ಲ ಕಂಪ್ಯೂಟರ್ ಬಿಲ್ ಕೊಡಕ್ ಆಗಲ್ಲ ನಮಗ ಅಂತ ಹೇಳಿದ್ರು. ನೆಕ್ಸ್ಟ್ ಏನೈತಿಪ್ಪ ಅಂತಂದ್ರೆ ನಾನು 3 ದಿನದಾಗ ಮತ್ತೆ ಬಾ ಅಂತ ಹೇಳಿದ್ರಲ್ಲ ಅವರು ಹೋದ್ರಾಯ್ತು ಅನ್ಕೊಂಡ್ ಕೇಸಿ ಅವಾಗ ಬರ್ತೀನಿ ಆದ್ರೆ ನಮಗೆ ಕಂಪ್ಯೂಟರ್ ಬಿಲ್ ಹಾಕ್ಬೇಕು ನೋಡ್ರಿ ಅಂತ ಅವ್ರು ಹೇಳಿ ಬಂದಿದ್ವಿ. ಆಯ್ತು ಸರ್ ಅಂತ ಹೇಳವರು ಕಂಪ್ಯೂಟರ್ ಬಿಲ್ ಹಾಕ್ತೀವಿ ಅಂತ ಹೇಳ್ತಾರೆ ನೋಡ್ರಿ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ನೀಟಾಗ ನಾನು ನೈಟ್ ಅದೆಲ್ಲ ಬಿಚ್ಚಿಸಿ ಮತ್ತೊಂದ್ಸಲ ಡ್ರೆಸ್ ಹೋಗೋದಕ್ಕಿದ್ದೀನಿ ನಾನು ಒಂದ್ಸಲ ಅದನ್ನ ಆ ಡ್ರೆಸ್ ಎಲ್ಲ ಉಟ್ಕೊಂಡು ಓಂಕಾರವು ಕೂಡ ಫ್ರೆಶ್ ಮಾಡಿ ಕೈ ಅದು ಮೊದಲಿನ ಕೈ ಒಳಗೆ ಇಂಜೆಕ್ಷನ್ ಹಾಕಿದ್ರು ನೋಡ್ರಿ. ಆ ಇಂಜೆಕ್ಷನ್ ತೆಗೆದು ಕೇಸಿ ಅಂದ್ರೆ 3 ದಿನ ಟೂ ಬರ್ದು ಕೊಟ್ಟಿದ್ರು ಅವರು ನೀವೆಲ್ಲಾದ್ರೂ ಮಾಡಿಸ್ಬೋದು ಅಂತ ಹೇಳಿ. ಇಲ್ಲಿಗೆ ಬಂದು ಬರೋದು ಆಗಂಗಿಲ್ಲ ನಿಮಗೆ, ನಾಲ್ಕು ದೊಡ್ಡದಾಗಿದ್ದರೆ ಸರ್ಕಾರದ ಆಫೀಸ್ ಬಂದಿದ್ರೆ ಮಾಡ್ತಿದ್ದೀನಿ ನಾನು, ಇಲ್ಲಾಂದ್ರೆ ಯಾರಾದ್ರೂ ಮಾಡ್ತಾರ ಇಲ್ಲಿ ಬರಕ್ ಆಗಲ್ಲ ಅಂದ್ರೆ ನೋಡ್ರಿ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಮಾಡಿಸ್ಕೋರಿ. ಆದ್ರೆ 3 ದಿನಕ್ಕೆ ಇಲ್ಲಿ ಬರ್ರಿ, ಜ್ವರ ಬಂದ್ರೇನು ಬರ್ಲಿಕ್ಕೇನು ಔಷಧ ಮಾತ್ರ ಹಾಕೋ ತಪ್ಪಿಸ್ಬೇಡ್ರಿ ಅಂತೇಳಿ. ಅವ್ರದೆಲ್ಲ ನಮ್ಗೆ ರುಟೀನ್ ಗೊತ್ತಿತ್ತು ನೋಡ್ರಿ. ಹಂಗಾಗಿ ಇಲ್ಲಿ ಬಂದಿಂದ ಇಂಜೆಕ್ಷನ್ ಆ ಇಂಜೆಕ್ಷನ್ ತೆಗೆದು ಅದು ಫಸ್ಟ್ಗೆ ಹೋಗಿದ್ದಿನ ಹಾಕಿದ ಇಂಜೆಕ್ಷನ್ 3 ದಿನ ಇತ್ತು ಕೈಯಾಗಿ, 3 ದಿನಕ್ಕೆ ಅದು ಇಂಜೆಕ್ಷನ್ ತೆಗಿಲೇಬೇಕಂತ. ಬರೋ ದಿನ ಮತ್ತೊಂದು ಕಡೆ ಬ್ಲಡ್ ಚೆಕ್ ಮಾಡಿದ್ರಲ್ಲ ಅವಾಗ ಇಂಜೆಕ್ಷನ್ ಚೂಜಿ ಹಾಕಿದ್ರು ಅವರು. ಆ ಚೂಜಿನ ಏನೈತಿ ಕೈ ಒಳಗೆ ಇಟ್ಕೊಂಬಂದಿದ್ವಿ. 3 ದಿನ ತನ ಇಲ್ಲೇ ನಮ್ಮ ಊರಾಗಿನೇ ಒಬ್ಬ ಅಣ್ಣ ಬಂದ ಟೂರ್ ಮಾಡೋದು. ನೆಕ್ಸ್ಟ್ 3ನೇ ದಿನಕ್ಕೆ ಮತ್ತೆ ಹೋದ್ವಿ ನೋಡ್ರಿ ವಾಪಸ್ ತಾಳಿಕೋಟೆ ಹಾಸ್ಪಿಟಲಿಗೆ. ಹಾಸ್ಪಿಟಲ್ಗೆ ಹೋಗಿಂದ ಮತ್ತೊಂದ್ಸಲ ನೋಡಿದ್ರ ಜ್ವರ ಮನೆಗೆ ಹೋಗಿದ್ ಬಂದಾವೆ ಅಂತಂದ್ರೆ ಒಂದ್ಸಲ ಅಷ್ಟೇ ಮೈ ಬೆಚ್ಚಗಾಗಿತ್ತು, ಅದ್ರ ಮ್ಯಾಗ ಏನು ಆಗಿಲ್ಲ ಅಂತ ಹೇಳಿದ್ರು. ಆಯ್ತು ಸರಿ ಜ್ವರ ಮಾತ್ರ ಏನ್ರ ಬಂದು ಹೋದ್ರೆ 3 ದಿನ ಕಂಟಿನ್ಯೂ ಔಷಧ ಹಾಕ್ರಿ ಕಮ್ಮಿ ಆಗ್ತೈತಿ. ಜ್ವರ ಜಾಸ್ತಿ ಇದ್ವಪ್ಪ ಅಂತಂದ್ರೆ ಒಂದ್ಸಲ ಬಂದವ್ರಿ ಈ ತರ ಹೇಳಿದ್ರು. ಆಯ್ತು ಸರಿ ಸರ್ ಅಂತ ಹೇಳಿ ಸೀಮತ್ ಭೇಟಿಯಾಗಿ ಬಂದ್ವಿ. ಮತ್ತೊಂದೆರಡು ಅವು ಔಷಧ ಕೊಟ್ರು, ಅವೇನೋಡು ಕಿರ್ಕಿರಿ ಇವು ಮತ್ತು ಬ್ಲಡ್ ಎಲ್ಲ ಚೆಕ್ ಮಾಡಿರ್ತಾರ ಏನೋ DHA ವಿಟಾಮಿನ್ ಅಂತೇಳಿ ಅದೊಂದು ಸಣ್ಣದೊಂದು ಕೊಟ್ಟಾರ. ಅದನ್ನ ಬಿಟ್ಟರೆ ಮತ್ತೇನಿಲ್ಲ, ಅದೆರಡು ಔಷಧ ಚಲೋ ಅದಾವ ಓಂಕಾರನು. ಇಷ್ಟೇ ನೋಡ್ರಿಪ್ಪ ನಮ್ದು ಇದು ಹೇಳ್ಬೇಕಂತಲೇ ಅನ್ಕೊಂಡಿದ್ವಿ, ಅದಕ್ಕೆ 2 ವಿಡಿಯೋ ಮಾಡಿದ್ದೀನಿ ನಾನು, ಒಂದೇ ವಿಡಿಯೋದಾಗ ಆಗಲ್ಲ ಅಂತ ಹೇಳಿಸಿ ಮುಂಚೆನೆ ಹೇಳ್ಬೇಕಿತ್ತು. ನಾನು ಲಾಸ್ಟಿಗೆ ಹೇಳಕತ್ತೀನಿ ಫ್ರೆಂಡ್ಸ್, ಏನಂತಂದ್ರೆ ಇವೆರಡು ವಿಡಿಯೋನು ನಾನು ಆದಷ್ಟು ಜಲ್ದಿ ಹಾಕಕತ್ತೀನಿ. ಇವೆಲ್ಲ ಹಾಕಿಂದ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಕೋಳೂರು ವಿಡಿಯೋ ಮತ್ತು ರೀಸೆಂಟ್ ಇದ್ದ ವಿಡಿಯೋನ ಹಾಕಂಗಿಲ್ಲ, ಯಾಕಂದ್ರೆ ನಾನು ಮಾಡಿಟ್ಕೊಂಡಿರೋಂಥ ವಿಡಿಯೋಗಳು ಭಾಳ ಪೆಂಡಿಂಗ್ ಅದಾವ. 22 ದಿನ ನಾನು ವಿಡಿಯೋನ ಹಾಕೇ ಇಲ್ಲ. ಹಂಗಾಗಿ ಅವೆಲ್ಲ ವಿಡಿಯೋಗಳು ಅದಾವ ನೋಡ್ರಿ, ಊರನ್ ವಿಡಿಯೋಗಳು ಇಲ್ಲೊಂದಿಷ್ಟು ವಿಡಿಯೋಗಳು ಅದಾವ ಮಾಡಿಟ್ಟಿರುವಂಥವು. ಫಸ್ಟ್ ಊರನ್ ವಿಡಿಯೋ ಹಾಕಿ ಮುಗಿಸಿಂದ ಇಲ್ಲಿ ವಿಡಿಯೋ ಹಾಕ್ಬೇಕಂತೇಳಿ ಅನ್ಕೊಂಡಿನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ರಿಪ್ಪ ಅಂತ ಕೇಳ್ಕೊಳತ್ತೀನಿ. ಯಾಕಂದ್ರೆ ಒಂಥರ ಚಂದ ನಡೆದಿತ್ತು ನನ್ನ ರೂಟಿಂಗ್, ಇವಾಗೆಲ್ಲ ವಿಡಿಯೋನ ಹಾಕ್ಲಾರ್ದೇನೆ ಮತ್ತೆ ಅದು ಹಾಕಿಂದ ನಾಳೆ ಒಂದು ಇದು ಆಗ್ಬಾರ್ದು ನೋಡ್ರಿ. ಹಂಗೆ ಅದಕ್ಕಂತೇಳಿ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ನಾನು ಪ್ಲೀಸ್ ನಿಮ್ಗೆ. ಮೊದಲಿಂದ ತಾನೇ ಯಾವ ಥರ ವಿಡಿಯೋ ನೋಡ್ತಿದ್ರಿ, ಈಗ ಅದೇ ಥರ ವಿಡಿಯೋ ಮಾಡ್ರಿ. ಇವಾಗ ನಾ ಹೇಳ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಹೇಳಿಂದ ಮೊದಲಿನ ವಿಡಿಯೋ ನೋಡಬಾರ್ದು ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅನ್ಕೋಬೇಡ್ರಿ ಪ್ಲೀಸ್. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಟೈಮ್ ಸಿಕ್ಕಾಗ ನಾನು ವಿಡಿಯೋನ ನೋಡಿ ವಿಡಿಯೋಗಳು ಕಂಪ್ಲೀಟ್ ಮಾಡಿ ಮೊದಲು ಸಪೋರ್ಟ್ ಮಾಡಿರಿ. ಈಗೂ ಅದೇ ರೀತಿ ಸಪೋರ್ಟ್ ಮಾಡಿರಿ. ಪೂರ್ತಿ ನೋಡ್ಲಿಕ್ಕೂ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನೋಡಿರಿ, ಯಾಕಂದ್ರೆ ಮಿಸ್ಟೇಕ್ ನಂದೇ ಐತಿ ಇದ್ರೊಳಗೆ. ಇವಾಗಾಗಲೇ ನಿಮ್ಗೆ ಹೇಳ್ಬಿಟ್ಟಿಂದ ನೋಡೋಕು ನಿಮ್ಗೆ ಇಂಟ್ರೆಸ್ಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಏನೋ ಒಂದು ಕಷ್ಟಪಟ್ಕೊಂಡು 2 ಮಕ್ಕಳು ತಾಯಿಯಾಗಿ ಒಂದು ವಿಡಿಯೋ ಮಾಡಕತ್ತೀನಿ. ಸಪೋರ್ಟ್ ಅಂತೂ ಐತೇ ಐತಿ, ಸ್ವಲ್ಪ ಜಾಸ್ತಿ ಮಾಡ್ರಿ ಅಂತೇಳಿ ಕೇಳಕತ್ತೀನಿ. ಸ್ಕಿಪ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್, ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ. ಮತ್ತು ಇನ್ನೊಂದ್ಸಲ ಹೇಳ್ತೀನಿ, ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಒಬ್ಬರೊಬ್ಬರಿಗೆ ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಹಾಕ್ತಿರ್ತದೆ, ಏನೇನೋ ಕಮೆಂಟ್ ಹಾಕ್ತಾರ ಎಲ್ಲ ಮುಗ್ದೈತಿ ಮತ್ತೆ ಯಾಕೆ ಹಾಕ್ತೀರಿ ನೀವು ಹಂಗ ಹಿಂಗ ತಿಳ್ಕೇಸಿ. ಅದಕ್ಕೆ ಹೇಳಕತ್ತೀನಿ, ವಿಡಿಯೋ ಲಾಸ್ಟ್ ಥರ ನೋಡಿದ್ರೆ ನನ್ನ ಮಾತು ಅರ್ಥ ಆಗಿರ್ತೈತಿ, ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೇನು ಅರ್ಥ ಆಗಂಗಿಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಪೂರ್ತಿಯಾಗಿ ವಿಡಿಯೋ ನೋಡ್ರಿ, ಆಮೇಲೆ ವಿಡಿಯೋದ ಬಗ್ಗೆ ಕಮೆಂಟ್ ಹಾಕ್ರಿ. ಅದು ಬಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಿ ಏನೇನೋ ಕಮೆಂಟ್ ಹಾಕೋದು ಬ್ಯಾಡ್ ಅಂತೇಳಿ ಅನ್ಕೋತೀನಿ. ಡೈಲಿ ನನ್ನ ವಿಡಿಯೋ ನೋಡೋರಿಗೆ ಇಷ್ಟು ಜನ ಎಷ್ಟು ಜನ ಕಮೆಂಟ್ ಮಾಡ್ಯಾರ ವಿಡಿಯೋ ಹಾಕ್ರಿ ನೀವು, ವಿಡಿಯೋ ಹಾಕ್ರಿ ನೀವು ಅಂತೇಳಿ. ನನ್ನ ಪರಿಸ್ಥಿತಿ ನಿಜಕ್ಕೂ ಅರ್ಥ ಮಾಡ್ಕೋತೀರಿ ಅಂತ ಕೇಳಿಕೇಸಿನಿ. ಈ ವಿಡಿಯೋ ನಾನು ಮುಂಚೆ ಹಾಕಕತ್ತೀನಿ, ದಯವಿಟ್ಟು ವಿಡಿಯೋಗ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಒಂದು ಲಾಕ್ದೊಳಗೆ ಸಿಗುನಂತ ಅಲ್ಲಿವರೆಗೇನು ಇವತ್ತಿನ ವಿಡಿಯೋಕ್ಕೆ ನಾನು ಬಾಯ್ ಮಾಡ್ತೀನಿ. ನಾಳೆಯಿಂದ ಬೇರೆ ಲಾಗ್ ಬರಕತ್ತಾವ, ಊರ ಕಡೆ ವಿಡಿಯೋ, ಊರ ಕಡೆ ವಿಡಿಯೋ ಆದಮೇಲೆ ಇಲ್ಲಿ ವಿಡಿಯೋ ಹಾಕ್ತೀನಿ. ಅಣ್ಣನ ಕೂಡ್ಸಿದ ವಿಡಿಯೋನ ನಾನು ಮಾಡೀನಿ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ತೆ, ಬಾಯ್.